ದೇವ್ರೆ ದೇವ್ರೆ, ಇವ್ರ ಹೆಸರು ಸಂತೋಷ್ ಅಂತ. ಬಾ ಒಳ್ಳೆಯವ್ರು, ಇವ್ರಿಗೆ ಒಳ್ಳೇದ್ ಮಾಡು. ಏನಾದ್ರೂ ಆಗ್ಲಿ, ಆ ಹುಡುಗಿಗೆ ಒಳ್ಳೇದಾಗ್ಬೇಕಷ್ಟೇ. ಅದಕ್ಕೋಸ್ಕರ ನಾನು ಏನ್ ಮಾಡ್ಬೇಕೋ ಅದನ್ನ ನಾನು ಮಾಡ್ತಾ ಇದ್ದೀನಿ. ಸಿಂಧು, ಇದು ತಪ್ಪ ತಪ್ಪಲ್ಲ ಅಲ್ವಾ? ನನಗೆ ಗೊತ್ತು ನೀನು ಎಲ್ಲ ಹುಡುಗಿರ್ತಾರ ಅಲ್ಲ ಅಂತ. ನನ್ನ ಬಗ್ಗೆ ನೀನು ಸಿಲ್ಲಿಯಾಗಿ ಥಿಂಕ್ ಮಾಡಲ್ಲ. ಎಲ್ಲ ಹುಡುಗಿರ್ತಾರ ನೀನು. ಪೊಸೆಸಿವ್ ಅನ್ನೋ ಹೆಸರಲ್ಲಿ ನನ್ನನ್ನು ಕಟ್ಟಿ ಹಾಕಲ್ಲ ಅಲ್ವಾ? ಯಾಕಂದ್ರೆ ನಿನಗೆ ನನ್ನ ಮೇಲೆ ನಂಬಿಕೆ ಇದೆ. ಆ ನಂಬಿಕೆನ ನಾನು ಉಳಿಸ್ಕೋತೀನಿ. ಯಾರೇ ಅನ್ಕೊಂಡ್ರೂ ಪರವಾಗಿಲ್ಲ, ಆ ಹುಡುಗಿಗೆ ನಾನು ಸಹಾಯ ಮಾಡ್ತೀನಿ. ಯಾಕೆ ಹೇಳು? ಇವತ್ತು ನಾನು ಆ ಹುಡುಗಿಗೆ ಸಹಾಯ ಮಾಡಿದ್ರೆ ನಾಳೆ ನಿನ್ನನ್ನು ಹುಡ್ಕೋದಿಕ್ಕೆ ನನಗೆ ಯಾರಾದರೂ ಸಹಾಯ ಮಾಡೇ ಮಾಡ್ತಾರಲ್ವಾ? ಆ ನಂಬಿಕೆಯಲ್ಲಿ ಆ ಹುಡುಗಿಗೆ ನಾನು ಸಹಾಯ ಮಾಡ್ತೀನಿ. ಅವ್ರ ಅಣ್ಣ ಬೇಜಾರಾಗ್ತಾನೆ, ಆದರೂ ಪರವಾಗಿಲ್ಲ, ನಾನು ಅವ್ರಿಗೆ ಸಹಾಯ ಮಾಡೇ ಮಾಡ್ತೀನಿ. ಹೂವಿನಂತ ಮುಖದ ಮುಂದೆ ಹೂ ಇಟ್ಕೊಂಡಿದ್ದಾಳೆ ಅನ್ಸುತ್ತೆ. ಅವಳ ಮುಖನಂತೂ ನೋಡ್ಲಿಲ್ಲ. ಈ ಹೂವನ್ನೇ ನೋಡಿ ಖುಷಿ ಪಡ್ಬೇಕು ನಾನು. ಒಳ್ಳೆಯವರು ಅಂತ ತೋರಿಸ್ಕೋತಾರೆ, ನಿನ್ನ ಒಳ್ಳೆತನನ ಯೂಸ್ ಮಾಡ್ಕೋತಾರೆ. ನಿನ್ನ ಹುಷಾರಲ್ಲಿ ನೀರ್ಬೇಕು. ಇವ್ರು ಬಂದ್ರೆ ನೀನು ಹುಷಾರಾಗಿರು ಅಂತ ನಾನು ಹೇಳ್ತಾ ಇದ್ದಾರೆ. ಅವರೇನೇ ಮಾತಾಡಿದ್ರು ಮಾತಾಡಕ್ಕೆ ನೀನು ಇವ್ರನ್ನ ಕಂಡು ಕೂಡಲೇ ಅಲ್ಲಿಂದ ಜಾಗ ಖಾಲಿ ಮಾಡ್ಬೇಕು. ನಿಮಗ್ ನಾನು ಗುಡ್ ಮಾರ್ನಿಂಗ್ ಹೇಳಲ್ಲ. ಯಾಕೆ ನೋಡಿ, ನಾನು ಹೋಗ್ಬೇಕು, ಜಾಗ ಬಿಟ್ಟು ಹೋಗಿವ್ರಂತೆ. ನಾನು ತಡಿಯಲ್ಲ, ಆದ್ರೆ ನನಗೆ ಯಾಕೆ ಗುಡ್ ಮಾರ್ನಿಂಗ್ ಹೇಳ್ತಿಲ್ಲ ಅನ್ನೋದು ನನಗೆ ಗೊತ್ತಾಗ್ಬೋದು. ನನ್ನ ಇಷ್ಟ. ಸರಿ, ಹಾಯ್ ಹಲೋ ಏನಾದ್ರು ಒಂದು ಹೇಳ್ಬೋದಲ್ವಾ? ನಾನು ಏನು ಹೇಳಲ್ಲ, ನಮ್ಮ ಅಣ್ಣ ಹೇಳಿದಾರೆ ನಿಮ್ಮಿಂದ ನಾನು ಹುಷಾರಾಗಿರ್ಬೇಕು ಅಂತ. ದೇವನಿಂದ ಹೇಳ್ತಾ ಇದ್ದೀನಿ, ನಿಮ್ ಸ್ವಭಾವ ಸರಿ ಇಲ್ಲ ಅಂತ. ಮತ್ತೆ ಇಂಥ ವಿಷಯ ನಡೆದ್ರೆ ನಾನ್ ಮಾತ ಸುಮ್ಮನೆ ಇರಲ್ಲ. ಏನು ನಿಮ್ಮ ಅಣ್ಣ ಹೇಳಿದ್ದಾರೆ? ಏನಂತ ಹೇಳಿದ್ದಾರೆ? ಅದೆಲ್ಲ ನಿಮ್ಗೆ ಯಾಕೆ? ನಿಮ್ ಹತ್ರ ಮಾತಾಡಬಾರ್ದು, ನೀವಿರೋ ಕಡೆ ಇರಬಾರ್ದು. ನಾನು ಹೋಗ್ತೀನಿ. ನಿಮ್ಮ ಅಣ್ಣ ಏನ್ ಹೇಳಿದ್ರು ಅಂತ ಹೇಳೋ ತನಕ ನಾನು ನಿಮಗೆ ದಾರಿ ಬಿಡಲ್ಲ. ನನಗ್ ಗೊತ್ತಿಲ್ಲ, ಅಷ್ಟೇ ನೆನ್ಪಿರೋದು. ಅಷ್ಟೇ ನೆನ್ಪಿದ್ರೆ ನಾನು ಗುಡ್ ಮಾರ್ನಿಂಗ್ ಯಾಕೆ ಹೇಳಿಲ್ಲ ನೀವು? ಅದನ್ನು ಹೇಳಿದ್ರ ನನ್ಗೆ ಹೇಳಬಾರ್ದು ಅಂತ? ಅದನ್ನೆಲ್ಲ ನಮ್ಮ ಅಣ್ಣನ ಹತ್ರನೇ ಕೇಳಿ. ಇಲ್ಲ ಇಲ್ಲ, ನೀವೇ ಹೇಳ್ಬೇಕು. ಪ್ಲೀಸ್ ಹೇಳಿ, ಅಣ್ಣ ಏನ್ ಹೇಳಿದ್ರು? ಯಾಕೆ ನನ್ ಬಗ್ಗೆ ಏನ್ ಹೇಳಿದಾರೆ ಅಂತ ನಾನ್ ತಿಳ್ಕೋಬೇಕಲ್ವಾ? ಅದ್ರಲ್ಲಿ ಸುಳ್ಳೆಷ್ಟು ನಿಜ ಎಷ್ಟು ಅಂತ ನಾನ್ ಹೇಳ್ತೇನೆ. ಬೇಕಾಗಿಲ್ಲ, ನಮ್ಮ ಅಣ್ಣ ಹೇಳಿದ ಮಾತ್ರನೇ ನಾನು ಕೇಳೋದು. ಪ್ಲೀಸ್ ದಾರಿ ಬಿಡಿ. ನಿಮ್ಮ ಅಣ್ಣ ಏನ್ ಹೇಳಿದ್ರು ಅಂತ ಹೇಳೋವರೆಗೂ ನಾನ್ ದಾರಿ ಬಿಡಲ್ಲ. ನಮ್ಮ ಅಣ್ಣ ಬಂದ ನೋಡಿ. Thank you.
ನನಗೆ ಪರಿಚಯ ಇದೆ ಅಂತ ಅನಿಸ್ತಿದೆ. ಯಾರು ಇವರು? ಹಿಂದೆ ಬಂದ್ರೆ ನೀನು ಅಲ್ಲಿ ಇರ್ಕೊಡ್ತು, ಯಾವುದೇ ಕಾರಣಕ್ಕೂ ನಿನ್ನ ಮುಖ ನೀನ್ ತೋರಿಸ್ಬಾರ್ದು. ಮುಟ್ಬಿಡಿ ನನ್ನನ್ನ, ಅಣ್ಣ ನೋಡಿದ್ರೆ ಬೈತಾರೆ. ನೀವು ಬೀಳ್ತಾ ಇದ್ರೆ ನಾನು ಹಿಡ್ಕೊಂಡೆ. ನಾನೇನ್ ಬೀಳಲ್ಲ, ನನ್ಗೇನು ಅಷ್ಟು ಗೊತ್ತಿಲ್ಲ. ಹೂವೆಲ್ಲ ಬಿದ್ದು ಹೋಗಿದೆ, ಇಲ್ಲ ನಿಮ್ಮಿಂದನೆ. ಬಿದ್ದಿದ್ ಹೂಗಳನ್ನೆಲ್ಲ ಆರ್ಸೋದಕ್ಕೆ ಹೆಲ್ಪ್ ಮಾಡಿದ್ರಲ್ವಾ, ಆಗ್ಲೇ ಗೊತ್ತಾಯ್ತು ನೀವು ಒಳ್ಳೆಯವರು ಅಂತ. ಹೂ ಕೆಳಗ್ ಬಿಡೋದಿಕ್ಕೂ ನಾನೇ ರೀಸನ್ ಅಲ್ವಾ? ನಿಮ್ ಅಣ್ಣ ಹೇಳಿದ್ ಕರೆಕ್ಟ್ ರೀ, ನಾನು ಒಳ್ಳೆಯವನಲ್ಲ. ಹೌದಾ? ಸರಿ ಬಿಡಿ, ಹಾಗಿದ್ರೆ ನಮ್ಮ ಅಣ್ಣನ್ನೇ ಕೇಳ್ತೀನಿ. ಭೈರವಿ ಅವರೇ, ನಾನು ಒಳ್ಳೆಯವನು ಅಂತ ನಿಮ್ಗೆ ಅನಿಸ್ತಲ್ವಾ, ಅದಕ್ಕೋಸ್ಕರ ಈ ಹೂ ತಗೊಳ್ಳಿ. ಇಲ್ಲ, ನಾನು ತಗೊಳ್ಳಲ್ಲ. ಹೂ ತಗೊಳ್ಳಲ್ವಾ? ಹಾ, ನಾನ್ ಹೇಳಿದ್ದು ನೀವು ಕೂಡ ಹೂ ತಗೊಳ್ಳಲ್ಲ ಅಂತ. ಆದ್ರೆ ಈ ಹೂ ನಂದು ತಾನೆ? ನನ್ ಹೂ ನಾನ್ ತಗೋತೀನಿ. ಇದನ್ ತಗೊಂಡ್ ಹೋಗಿ ರೂಮ್ ನಲ್ಲಿ ಇಡ್ತೇನೆ. ಹೂವು ನಗ್ನಗ್ತಾ ಇರತ್ತೆ, ಇದು ನೋಡ್ತಾ ನಾವು ನಗ್ನಗ್ತಾ ಇರ್ತೀವಿ. ಬಾಯ್.
ಯಾಕೆ ಏನಾಯ್ತು? ನನ್ ಕ್ಯಾಬ್ ಅದೇ ಅದೆಲ್ಲೋಯ್ತು. ಅಂದ್ರೆ ತಪ್ಪು, ತಲೆಗೆ ಹಾಕೋಬೇಕಾಗಿರೋ ಕ್ಯಾಪ್ ಇಟ್ಕೊಂಡು ಈಗೀಗ ಆಟ ಆಡ್ತಾ ಇದ್ದೆ, ಹೋಗಿ ಸಿಕ್ಕಾಕೋತು. ಆಗಿಂದ ಕಷ್ಟಪಡ್ತಾ ಇದ್ದೀನಿ ತೆಗಿಯೋದಕ್ಕೆ, ಆಗ್ತಾನೆ ಇಲ್ಲ. ತಟ್ಟಿ ನಾನು ಆ ಕ್ಯಾಪ್ ಸ್ವಲ್ಪ ತೆಗೆದುಕೊಡ್ತೀರಾ? ನಿಮ್ಮ ಅಣ್ಣ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಹೆಲ್ಪ್ ಮಾಡುವ. ನೀವು ನನ್ಗೆ ಹೆಲ್ಪ್ ಮಾಡಿದ್ರೆ ಅಣ್ಣ ಯಾಕೆ ತಪ್ಪು ತಿಳ್ಕೊತಾರೆ? ನಾನು ಇದನ್ನ ತಕ್ಕೊಟ್ಟೆ ಅಂತ ಹೇಳಿದ್ರೆ ನಿಮ್ಮ ಅಣ್ಣ ಖಂಡಿತ ಬೈತಾರೆ. ಮೊದಲೇ ನಾನು ನಿಮ್ಮ ಹಿಂದೆ ಬಿದ್ದಿದ್ದೆ, ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಡೌಟ್ ಇದೆ. ಜೊತೆಗೆ ನಿಮಗೂ ವಾರ್ನ್ ಮಾಡಿದ್ದಾರೆ ನನ್ನಿಂದ ದೂರ ಇರಬೇಕು ಅಂತ. ಇದನ್ನೇನಾದ್ರೂ ನಾನು ತಕ್ಕೊಟ್ಟಿದ್ದೀನಿ ಅಂತ ಗೊತ್ತಾದ್ರೆ ನಿಮಗೂ ಬೈತಾರೆ. ಏನಿಲ್ಲ, ನಮ್ಮ ಅಣ್ಣ ಹಾಗೆಲ್ಲ ಮಾಡಲ್ಲ. ಪ್ಲೀಸ್ ಹೆಲ್ಪ್ ಮಾಡಿ. ಅಯ್ಯ ಬೇಡಪ್ಪ, ಮೊದ್ಲೇ ನನಗೆ ಸುಮಾರು ಸಲ ವಾರ್ನ್ ಮಾಡಿದ್ದಾರೆ. ಇನ್ನು ಈ ವಿಷಯ ಗೊತ್ತಾಗಿ ಅವ್ರೇನಾದ್ರೂ ಬಂದು ನನ್ನ ಹೊಡೆದ್ಬಿಟ್ರೆ? ಮೊದ್ಲೇ ನಿಮ್ಮ ಅಣ್ಣ ಡಾನ್ ನಮ್ ಕದರು, ನಾವ್ ಹಾಗೆ ನಾವ್ ಹೀಗೆ ಅಂತನ್ಬಿಟ್ಟು ಮೊದ್ಲೇ ಬಿಲ್ಡಪ್ ಕೊಟ್ಟಿದ್ದಾರೆ. ಆಮೇಲೆ ನಮ್ಗೆಲ್ಲ ಈ ಸಾಹಸ ಯಾಕೆ ಬೇಕೇಳಿ? ನಮ್ಮ ಅಣ್ಣ ಏನಷ್ಟು ಕೆಟ್ಟವರಲ್ಲ, ನೀವು ನನ್ಗೆ ಹೆಲ್ಪ್ ಮಾಡಿದೀರಾ ಅಂತ ಗೊತ್ತಾದ್ರೆ ಅವ್ರೆಷ್ಟು ಖುಷಿ ಪಡ್ತಾರೆ ಗೊತ್ತಾ? ಹ್ಮ್, ಓಕೆ. ಯಾವ್ದಾದ್ರು ಕಡ್ಡಿ ಏನಾದ್ರು ಸಿಕ್ಕಿದ್ರೆ ತಗೋಬೋದಾಗಿತ್ತು. ನೀವ್ ಇನ್ ಸ್ವಲ್ಪ ಹೈಟ್ ಜಂಪ್ ಮಾಡಿದ್ರೆ ಸಿಗುತ್ತೆ. ಆಗ್ತಾ ಇಲ್ಲ ರೀ, ಜಂಪ್ ಮಾಡ್ತಾ ಇಲ್ವಾ ನಾನು? ಇನ್ನೊಂದು ಅರ್ಧ ಅಡಿ ಯಾವ್ದಾದ್ರು ಕೋಲ್ ಸಿಕ್ಕಿದ್ರೆ ಆಗುತ್ತೆ. ನೀವ್ ನನ್ನ ಎತ್ತಿ, ನನ್ಗಾಗ ಕ್ಯಾಪ್ ಸಿಗತ್ತೆ. ಬೇಡ ಬೇಡ, ರಿಸೆಪ್ಷನ್ ಅಲ್ಲಿ ನಾನು ಹೋಗಿ ಯಾವ್ದಾದ್ರು ಒಂದು ಸ್ಟೂಲ್ ತರ್ತೀನಿ. ಅಯ್ಯೋ ಅಷ್ಟ್ರಲ್ಲಿ ನನಗೆ ತಲೆ ಸುತ್ತ ಬಂದ್ಬಿಡುತ್ತೆ ಬಿಸಿಲಲ್ಲಿ. ಅಲ್ಲ ರೀ, ನಿಮ್ಮ ಅಣ್ಣ ಏನಾದ್ರು ನೋಡಿದ್ರೆ? ನೀವ್ ನನ್ನ ಎತ್ಕೋತೀರಾ, ನಾನು ಕ್ಯಾಪ್ ಎತ್ಕೋತೀನಿ. ಕಣ್ಣು ಮುಚ್ಚಿಬಿಡೋ ಅಷ್ಟರಲ್ಲಿ ಕ್ಯಾಪ್ ತಗೊಂಡಿರ್ತೀನಿ. ಅಣ್ಣ ಹೇಗ್ ಗೊತ್ತಾಗುತ್ತೆ? ಪ್ಲೀಸ್ ಹೆಲ್ಪ್ ಮಾಡಿ, ನನಗ್ ಬೇಗ ಹ್ಯಾಟ್ ಬೇಕು ಬೇಗ. ಹ್ಮ್ ಸರಿ, ಬೇಗ ಎತ್ತಿ. ಎತ್ಕೊಳ್ಳಿ, ಇನ್ ಸ್ವಲ್ಪ ಮೇಲೆ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಏನ್ ನಡೀತದೆ ಇಲ್ಲಿ ಅಣ್ಣ? ಅದು ನನ್ ಕ್ಯಾಪ್ ಮೇಲ್ಗಡೆ. ಕ್ಯಾಪ್ ಮನ ಹಾಳಾಗ. ನಿನಗೆ ಎಷ್ಟಲ್ಲ ಹೇಳಿಲ್ಲ ನನ್ ತಂಗಿ ಹಿಂದೆ ಮರಬೇಡ, ನನ್ ತಂಗಿ ಮಾತಾಡ್ಸ್ಬೇಡ ಅಂತ? ಏನ್ ದೊಡ್ಡ ರೂಮ್ ಏನ್ ಹೀರೋ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಸರ್ ಆಗಲ್ಲ ಸರ್, ಕ್ಯಾಪ್ ಮೇಲ್ ಸಿಗಾಕೊಂಡಿತ್ತು, ಅದನ್ನ ತಕ್ಕೊಡಕ್ ಟ್ರೈ ಮಾಡ್ತದೆ. ಹೇಳ್ರಿ, ನಿನ್ ಗೊತ್ತಾಗಲ್ಲ ಸುಂದರಮ್ಮ. ಯಾವ ಒಂದ್ಸಲ ಹೇಳಿದ ಅರ್ಥ ಆಗಲ್ಲ ನಿನ್ಗೆ? ನಾನೇ ಹೇಳಿದ್ದು ಎತ್ಕೊಳ್ಳೋದಿಕ್ಕೆ. ನೀನ್ ಹೇಳಿದೆ ಅಂತ ನೀನ್ ಎತ್ಕೊಂಡ್ಬಿಡದ? ನಿನಗೆ ಅಷ್ಟು ಗೊತ್ತಾಗಲ್ವಾ, ಒಂದ್ ವಯಸ್ಸಿಗೆ ಬಂದ್ರೆ ಹೆಣ್ಮಗಳು ಮೈ ಮುಟ್ಟೋದಕ್ಕೆ ಬೇಸಿಕ್ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ನನ್ ಕ್ಯಾಪ್ ಮೇಲ್ಗಡೆ ಬಿದ್ದಿತ್ತು, ಎತ್ಕೊಳ್ಳೋದಕ್ ಟ್ರೈ ಮಾಡಿದೆ ಅಣ್ಣ, ಆಗ್ಲಿಲ್ಲ. ಇವರು ಟ್ರೈ ಮಾಡಿದ್ರು, ಇವರಿಂದ ಆಗ್ಲಿಲ್ಲ ಅಂತಾನೆ. ನಾನೇ ಅವ್ರಿಗೆ ಎತ್ಕೊಳ್ಳಿ, ನಾನ್ ತಗೋತೀನಿ ಅಂತ ಹೇಳಿದ್ದು. ಲಾಸ್ಟ್ ವಾರ್ನಿಂಗ್ ಮಾಡ್ತಾ ಇದ್ದೆ, ಇನ್ನೊಂದ್ಸಲ ನನ್ ತಂಗಿಯಿಂದ ಸುತ್ತೋದು ಮಾತಾಡೋದು ಏನಾದ್ರು ಮಾಡಿದ್ರೆ ಇದಾಗ್ಬಿಡ್ತೀನಿ.
ನಿದ್ದೆ ಮಾಡಲ್ವಾ? ನಿದ್ದೆ ಬರ್ತಾ ಇಲ್ಲ. ನೀನ್ ಯಾಕೆ ನಿದ್ದೆ ಮಾಡಿಲ್ಲ ಇನ್ನು? ನಂಗೂ ನಿದ್ದೆ ಬರ್ತಾ ಇಲ್ಲ. ಹಲೋ ರಾಘವ್ರೆ. ಹೇಳಿ ಸಂತೋಷ್. ನನಗೆ ಗೊತ್ತು ನೀವು ನಿದ್ದೆ ಮಾಡಿರಲ್ಲ. ಸಾರಿ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಪರವಾಗಿಲ್ಲ ಹೇಳಿ. ರೆಸಾರ್ಟ್ ಇಂದ ಹೋಗಿ ನೀವು ಇಷ್ಟು ದಿನ ಆಯ್ತು, ಒಂದು ಫೋನ್ ಮಾಡಿಲ್ಲ. ನನಗೆ ಗೊತ್ತು ಅರುಣ್ ಮೇಲೆ ನಿಮಗೆ ಸಿಟ್ಟಿದೆ, ಆದ್ರೆ ನನ್ನ ಮೇಲೆ ಯಾಕೆ? ನನಗೆ ಯಾರ ಬಗ್ಗೆನೂ ಸಿಟ್ಟಿಲ್ಲ. ನೀವು ಸುಳ್ಳು? ಖಂಡಿತ ಇಲ್ಲ ಸಂತೋಷ್. ಹಾಗಿದ್ರೆ ನೀವು ಅರುಣ್ ಜೊತೆ ಮೊದಲಿನಾಗೆ ಇರ್ತೀರಲ್ವ? ಅದು ಒಂದ್ ಮಾತ್ರ ನನ್ ಕೈಲಿ ಆಗಲ್ಲ ಸಂತೋಷ್, ಪ್ಲೀಸ್ ಫೋರ್ಸ್ ಮಾಡಬೇಡಿ. ನನಗೆ ಗೊತ್ತಾಗುತ್ತೆ ನಿಮ್ ಸಂಕಟ ಏನು. ಒಂದ್ ಕಡೆಯಿಂದ ಚಿಕ್ಕಮ್ಮ, ಇನ್ನೊಂದ್ ಕಡೆ ಆ ಇಡಿಯಟ್ ಅರುಣ್. ಯಾರು ನಿಮ್ ಪರಿಸ್ಥಿತಿನ ಅರ್ಥ ಮಾಡ್ಕೊತಾ ಇಲ್ಲ, ಎಲ್ಲ ರಾಡಿ ಮಾಡ್ತಿದ್ದಾರೆ ಅಷ್ಟೇ. ಎಲ್ಲ ಸರಿ ಇದ್ದಿದ್ರೆ ಅರುಣ್ಗೆ ನಿಮ್ಗೆ ಎಷ್ಟೊತ್ತಿಗೆ ಮದುವೆ ಆಗ್ಬೇಕಾಗಿತ್ತು? ಪ್ರೀತಮ್ ಜೊತೆ ನೀವು ನಮ್ಮ ಮನೆಗೆ ಬರ್ಬೇಕಾಗಿತ್ತು. ಆದ್ರೆ ಚಿಕ್ಕಮ್ಮ ನಿಮ್ಗೆ ಅವಮಾನ ಮಾಡ್ತಾರೆ. ಅವಮಾನ ತಡ್ಕೊಳ್ಳೋದಕ್ಕೂ ಒಂದು ಲಿಮಿಟೇಷನ್ಸ್ ಅಂತ ಇರುತ್ತೆ. ಚಿಕ್ಕಮ್ಮ ಯಾಕೆ ಹೀಗಾಡ್ತಾ ಇದಾರೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ವಿವೇಚನೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಸಾಧಿಸ್ತ ರಾಘವ್ರೆ, ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಹಳೇದನ್ನೇ ಮೇಲ್ಕಾಕ್ತಾ ಜೀವನ ಹಾಳು ಮಾಡ್ಕೊಳ್ಳೋದು ಬೇಡ. ಈಗ ಲಾಕ್ಡೌನ್ ಬೇಡ, ಮಾಡೋಕ್ಕೇನು ಕೆಲಸ ಇರಲ್ಲ. ಬೇಡದಿರೋ ಯೋಚನೆಗಳೆಲ್ಲ ಮನಸ್ಸಿಗೆ ಬರ್ತಾ ಇರತ್ತೆ. ಆಗಿರೋ ನೋವುಗಳು ಅವಮಾನಗಳು ಮನಸ್ಸಲ್ಲಿ ಕೊರಿತಾ ಇರುತ್ತೆ. ಆದರೆ ನಿಮ್ಗೆ ಹಾಗಾಗಬಾರ್ದು. ನೀವೆಲ್ಲ ನೋವನ್ನು ಮರೆತು ಲೈಫ್ ಲೀಡ್ ಮಾಡ್ತೀವಿ. ನೋಡಿ ರಾಘವ್ರೆ, ಈಗ ಆಗ್ತಿರೋದು ಆಗಿರೋದು ಎಲ್ಲ ತಾತ್ಕಾಲಿಕ. ನೀವು ಅರುಣ್ ಜೀವನಕ್ಕೆ ತುಂಬ ಮುಖ್ಯ. ಅವನಿಂದ ದೂರ ಆಗ್ಬೇಡಿ. ಫ್ರೆಂಡ್ಗೆ ಹುಷಾರಿಲ್ಲ ಅಂತ ಹೋದವನು ಇದುವರೆಗೂ ಫೋನ್ ಮಾಡಿಲ್ಲ. ನೋಡೋಣ ಅವನಾಗೆ ಫೋನ್ ಮಾಡ್ತಾನೆ ಅಥವಾ ನಾನೇ ಫಾಲೋಅಪ್ ಮಾಡ್ಬೇಕಾ ಅಂತ. ಅರುಣ್ ಮೊದಲು ಹೀಗಿರಲಿಲ್ಲ, ಆದರೆ ಈಗ ಹಿ ಹ್ಯಾಸ್ ಬಿಕಮ್ ಮೋಸ್ಟ್ ಅಬನ್. ತುಂಬ ಮುಂಡಾಗ್ಬಿಟ್ಟಿದೆ. ಇದೆಲ್ಲ ಒಳ್ಳೇದಕ್ಕಲ್ಲ, ಆದರೆ ಇದ್ಯಾವುದು ಅವನಿಗೆ ಅರ್ಥ ಆಗ್ತಾ ಇದೆ. ಎನಿವೇ ಟೇಕ್ ಕೇರ್. ಅರುಣ್ ಬಗ್ಗೆ ಏನಾದರೂ ಗೊತ್ತಾದ ತಕ್ಷಣ ನಾನೇ ಫೋನ್ ಮಾಡ್ತೀನಿ. ಬಾಯ್, ಗುಡ್ ನೈಟ್. ಆದ್ರೆ ನಿಮ್ಮನ್ ಮದ್ವೆ ಆಗಲ್ಲ. ಮದ್ವೆ ವಿಷಯ ಎಲ್ಲಿಗೆ ಹೋಗ್ತಾ ಇದ್ದೀರಿ? ಓವರ್.